ಸ್ವಾತಿ ನಕ್ಷತ್ರದ ಬಗ್ಗೆ ವಿವರವಾಗಿ ವಿಶೇಷವಾಗಿ ವಿಷ್ಣು ಸಹಸ್ರಾವದ ಮೂಲಕ ತಿಳಿದುಕೊಂಡು ಆನಂದ ತುಂದಿಲರಾಗಿರ್ತಕ್ಕಂಥ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಹೊಮ್ಮಿದ ಮಹಾಸಂಚಿಕೆ ಅಂದರೆ ಆರುನೂರ ಹದಿನಾಲ್ಕು ಮಹಾಸಂಚಿಕೆಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಂಡು ಆನಂದದಿಂದ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ದೊಡ್ಡ ಸ್ವಾಗತ ಯಾಕೆಂದರೆ ದೊಡ್ಡ ವಿಚಾರ ಹೇಳ್ತಾ ಹೇಳ್ತಾಯಿದ್ದೀನಿ ಅದೃಷ್ಟಿಯಿಂದ ನಿಮಗೆಲ್ಲರೂ ಕೂಡ ಆರುನೂರ ಹದಿನಾಲ್ಕನೆಯ ಮಹಾಸಂಚಿಕೆ ಇದು ನಾವು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ವಿಷ್ಣು ಸಹಸ್ರನಾಮ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇಪ್ಪತ್ತೇಳು ಎಂಟು ನಾಲ್ಕು ನೂರೆಂಟು ವಿಷ್ಣು ಸಹಸ್ರನಾಮದ ಮೊದಲ ಎರಡು ಧ್ಯಾನ ಶ್ಲೋಕದಲ್ಲಿ ನಾವು ನಿಮ್ಗೆ ಹೇಳಿದ್ದೀನಿ ಐನೂರ ತೊಂಬತ್ತೆಂಟನೆಯ ಮಹಾಸಂಚಿಕೆಯಲ್ಲಿ ಒಂದು ಪ್ರಾರಂಭಿಕ ಪೂರ್ವ ಪೀಠಿಕಾ ಶ್ಲೋಕಗಳು ಅಲ್ಲಿಂದ ಪಠನೆ ಮಾಡ್ಕೊಂಬಂದ್ಬಿಡಿ ಮಾಡ್ಕೊಂಬಂದರೆ ನಾನು ಇದುವರೆಗೂ ನಾಲ್ಕಾರು ಸಲ ಅದೊಂದನ್ನು ಒಂದೇ ಸಲ ಹೇಳಿರೋದು ಪೂರ್ವ ಪೀಠಿಕಾ ಶ್ಲೋಕ ಅವಳನ್ನ ಐದಾರು ಸಲ ವೀಡಿಯೋಲಿ ಕೇಳಿದ್ರೆ ನಿಮಗೆ ಯಾಪಕ ಅದು ಮನಸ್ಸಿಗೆ ಹೃದ್ಘಾಟ ಆಗುತ್ತೆ ಅದನ್ನು ಕೂಡ ಕ್ಯಾಂಟಿಂಗ್ ಟೈಪಲ್ಲೇ ಹಾಡಿರೋದ್ರಿಂದ ಈಗ ಸ್ವಾತಿ ನಕ್ಷತ್ರ ಆದ ನಂತರ ಅಲ್ಲಿವರೆಗೂ ಅರವತ್ತು ವಿಷ್ಣು ನಾಮದ ಶ್ಲೋಕಗಳು ಅಂದರೆ ಇದುವರೆಗೂ ಎಷ್ಟಾಯಿತು ಹದಿನೈದು ನಕ್ಷತ್ರ ಆಗಿದೆ ಹದಿನೈದು ನಾಲ್ಕಲೇ ಅರವತ್ತು ಆದ್ದರಿಂದ ಅರವತ್ತು ಶ್ಲೋಕಗಳು ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದದಂತೆ ವಿಷ್ಣು ಸಹಸ್ರನಾಮದ ಅರ್ಧಕ್ಕಿಂತ ಕೊಂಚ ಮುಂದಕ್ಕೆ ಹೋಗ್ತಾ ಇದ್ದೀವಿ ಈಗ ಮುಂದಿನ ನಕ್ಷತ್ರ ವಿಶಾಖ ನಕ್ಷತ್ರದವರು ಹೇಳ್ಕೊಳ್ಬೇಕಾದಂಥ ನಾಲ್ಕು ಶ್ಲೋಕ ನಾಲ್ಕು ಪಾದ ಅದಕ್ಕೆ ಸುದನ್ಮ ಕಂಡ ಪುಷುರ್ ದಾರುಣೋ ಪ್ರದಃ ದಿವಸ್ಪ್ರ सर्वदृग्व्यासो वाचस्पतिरयोनिजः त्रिसामस्सामगः साम निर्वाणम्बेषजम्भिषक् संन्यासकृच्छमशान्तो निष्ठा शान्तिपरायणं शुभाङ्गकान् शान्तिदस्रष्टा कुमुद गोहितो गोपतिर्गोप्त वृषवाक्षो वृषप्रियः अनिवर्ति निवृत्तात्मा संक्षेप्तः क्षेमकृच्छवः श्रीवत्सवक्ष श्रीवासः श्रीपति श्रीमताम्बरः सति आयतु इरसति सुधन्व कण्डपरशु दारुणो द्रविणप्रदः दिवस्पृग् सर्वदृग् व्यासो वाचस्पतिरयो निजः त्रिसामः सामगः सामः निर्वाणं वेषजम्बिषक् संन्यासकृच्छमश्शान्तो निष्ठा शान्तिपरायणं शुभाङ्ग शान्तिदस्रष्ट कुमुदकुवलेशयः गोहितो गोपतिर्गोप्ता वृषभाक्षो वृषप्रियः अनिवर्ति निवृत्तात्मा सङ्क्षेप्तः क्षेमकृच्छीवत्सवक्ष श्रीवासः श्रीपति श्रीमतां श्रीमताम्बरः ए सति आगते मूरने सति सुन्वकण्डपरशु दारुणो द्रविणप्रदः दिवस्पृक् सर्वदृग् व्यासो वाचस्पतिरयूनिजः त्रिसाम सामगस् साम निर्वाणं वेषजम्बिषक् संन्यासकृचमश्शान्तो निष्ठा शान्तिपरायणं शुभाङ्गशान्तिदस्रष्ट कुमुदकुवलेशयः गोहितो गोपतिर्गोप्ता वृषभाक्षो वृषप्रियः अनिवृत्तिनिवृत् ಾತ್ಮ ಸಂಕ್ಷೇಪ್ತ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾ ಇದು ವಿಶಾಖ ನಕ್ಷತ್ರದವರು ಹೇಳ್ಕೊಳ್ಬೇಕಾದಂಥದ್ದು ಇದು ನಾವು ವಿಶಾಖ ಅನ್ನೋದು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದ ಮಳೆ ಸಾಮಾನ್ಯವಾಗಿ ವಿಶಾಖ ನಕ್ಷತ್ರದ ಮಳೆಯಲ್ಲಿ ಕಂಬಳಿ ಹುಳುಗಳು ಬರೋದು ಜಾಸ್ತಿ ಈ ನಕ್ಷತ್ರದ ಮಳೆ ಬಂದಾಗ ಇದು ನಾವು ವ್ಯಾಖ್ಯಾನ ಮಾಡಾಗ ವಿಶಾಖ ನಕ್ಷತ್ರದಲ್ಲಿ ಆಮೇಲೆ ಇದಕ್ಕೆಲ್ಲ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕೆಲವು ದೋಷಗಳು ಪರಿಹಾರಗಳು ಅಂತಿದೆ ನಾನು ಆ ಜ್ಯೋತಿಷ್ಯದ ಫಲ ಜ್ಯೋತಿಷ್ಯದ ಬಗ್ಗೆ ನಾನು ಹೇಳೋದಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಈ ವಿಶಾಖ ನಕ್ಷತ್ರ ನಮಗೆ ವಿ ಅಂದರೆ ವಿಷ್ಣು ಶಾಖ ನಾನು ಮಾಡೋದು ವಿಶಾಖ ನಕ್ಷತ್ರ ನಮಗೆ ನಮ್ಮನ್ನು ನಾವು ಯಾವಾಗಲೂ ನಮ್ಮ ಪ್ರಾಣ ಇದೆ ಅಂತ ಗೊತ್ತಾಗೋದು ಹೇಗೆ ನಮಗೆ ಇಷ್ಟು ಡಿಗ್ರಿ ಜ್ವ ಟೆಂಪ್ರೇಚರ್ ಇರಬೇಕು ಶಾಖ ಶಾಖದಲ್ಲಿ ಇರತಕ್ಕಂಥದ್ದು ನಮ್ಮನ್ನು ಯಾವುದೋ ಒಂದು ಶಾಖೆಯಲ್ಲಿ ನಮ್ಮ ವಿಷ್ಣು ವಿ ಶಾಖೆಯಲ್ಲಿ ಇಟ್ಟಿರೋದು ದೇಹ ನಮ್ಮ ಉಸಿರಾಡ್ತಿದ್ದೀವಿ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತೇಳಿದ್ರೆ ಬಂದು ನೋಡೋದು ಡಾಕ್ಟರ್ ತಕ್ಷಣ ಇವನು ಡಾಕ್ಟ್ರ್ ಕರ್ಸೋಕ್ಕೆ ಮುಂಚೆ ಎಲ್ಲ ದೇಹ ಎಲ್ಲ ತಣ್ಣಗಾಗಿ ಹೋಗಿದೆ ಅಂದರೆ ಮುಗೀತು ಕತೆ ಅಂತ ಇನ್ನು ಶಾಖವಾಗಿದೆ ಅದಕ್ಕೆ ಕೆಲವು ಸತಿ ಅಂಗಾಲನ್ನ ಹೀಗೆ ಮಾಡ್ತೀವಿ ಆಮೇಲೆ ಎಲ್ಲ ನಮ್ಮಲ್ಲೇ ಶಾಖ ಉತ್ಪತ್ತಿ ಆಗುತ್ತೆ ವಿಶೇಷವ ಆಮೇಲೆ ಎಷ್ಟು ಹಣ್ಣುಗಳು ಕೆಲವು ಗಿಡದ ಮೇಲೆ ಹಣ್ಣಾಗುತ್ತೆ ಕೆಲವು ಕಿತ್ತ ಹಣ್ಣು ಆಗಬೇಕು ಅದಕ್ಕೊಂದು ರೀತಿ ಶಾಖ ಇರುತ್ತೆ ಬರೀ ಪೌಡ್ರ್ಗಳು ಹಾಕ್ಬಿಡೋದಲ್ಲ ಈ ಕಾಲದಲ್ಲಿ ಬೇಗ ಆಗಲಿ ಅಂತ ನ್ಯಾಚುರಲ್ಲಾಗಿ ಕೆಲವು ಹಣ್ಣುಗಳಿಗೆ ತಾನಾಗೇ ಈಗ ಮಾವಿನ ಹಣ್ಣು ಅವುಗಳನ್ನೆಲ್ಲ ಒಂದು ರೀತಿ ಒಂದು ಶಾಖ ಕೊಡು ಅದಕ್ಕೆ ವಿಶಾಖಾ ಕ್ಷೇತ್ರದಲ್ಲಿ ನೋಡಿ ಆ ನಕ್ಷ ಆ ಸಂದರ್ಭದಲ್ಲಿ ಆ ಮಳೆ ಬಿದ್ದಾಗ ಅದು ಕಂಬಳಿ ಹುಳು ಒಂದು ಸ್ವಲ್ಪ ದಿವಸ ಆದಮೇಲೆ ರೂಪಾಂತರ ಈಗ ಏನು ರೂಪಾಂತರಿ ಅಂತ ಬರ್ತಾ ಇದೆಯೋ ನಮ್ಮ ಈ ಕರೋನಾ ಇನ್ನೊಂದು ರೂಪಾಂತರಿ ಹಾಗೆ ಕಂಬಳಿ ಹುಳು ಹೇಗೆ ಚಿಟ್ಟೆ ಆಗುತ್ತೆ ಸಿ ಚಿಟ್ಟೆ ಏನಾಗುತ್ತೆ ನೋಡಿ ಕಂಬಳಿ ಹುಳು ಹಾರಕ್ಕಾಗಲ್ಲ ಅದು ಕಂಬಳಿ ಹುಳು ನಮಗೆ ಮಾಡಿದಾಗ ನವೆ ಆಗುತ್ತೆ ಅದೇ ಚಿಟ್ಟೆ ಹೋಗಿ ಒಂದು ಹೂವಿನ ಮೇಲೆ ಕುತ್ಕೊಂಡು ಅದು ಮಧು ಇರುತ್ತೆ ಮದುವೆ ಅದನ್ನು ನಿಮಗೆ ಜೇನು ಕೊಡುತ್ತೆ ಸೊ ಹೀಗೆ ಒಂದು ರೂಪಾಂತರಿ ನಾವು ಆ ದೃಷ್ಟಿಯಿಂದ ಕೂಡ ಈ ಕರೋನಾನ ಹೇಗೆ ಓಡಿಸೋಕ್ಕೆ ಲಸಿಕೆ ತೊ ಬಂದಿದೆಯೋ ಅದೇ ಕೂಡ ರೂಪಾಂತರಿಗೂ ಕೂಡ ಈ ಕಬ್ಳಿ ಉಳು ಸ್ವಲ್ಪ ನಾವೇ ಕೊಟ್ಟರು ಕೂಡ ಹಾಗೆ ಅದು ರೂಪಾಂತರಗೊಂಡು ಹೊರಟೋಗಲಿ ಅಂತ ನಾವು ಹೊಸ ಬಂದಿರೋ ಯಾವುದೇ ಒಂದು ಅದಕ್ಕೆ ಏನೋ ಏನೋ ಬಿ ಒನ್ 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 ಏನೇನೋ ಹೆಸರುಗಳು ಆ ಹೆಸರುಗಳೆಲ್ಲ ಬೇಡ ಆದರೆ ಇಲ್ಲಿ ವಿಶಾಖ ನಕ್ಷತ್ರದವರು ಹೇಳ್ಕೊಳ್ಬೇಕಾದಂಥ ಕಂಡ ಪರಶು ದಾರುಣೋ ದ್ರವಿಣ ಪ್ರದಃ ದಿವಸ್ ಸರ್ವ ದೃಗ್ವ್ಯಾಸೋ ವಾಚಸ್ಪತಿ ರಯೋ ಯೋ ನಿಜಃ ಇಲ್ಲಿ ನಿಮ್ಗೆ ಈಗ ಗೊತ್ತಾಗುತ್ತೆ ನೆಕ್ಸ್ಟು ರಾಗ ನಾನು ಯಾವುದು ಹಾಕಿರ್ಬೋದು ಅಂತ ಇಲ್ಲಿ ವಾಚಸ್ಪತಿ ಅಂತ ಬರುತ್ತೆ ನಾನು ಹಾಕಿಲ್ಲ ಇದಕ್ಕೆ ಯಾಕೆ ಹಿಂದೆ ಬಂದಿದ್ದ ಹಾಕಿದ್ದೀನಿ ಇಲ್ಲಿ ಯಾವ್ದು ಬರುತ್ತೆ ಈಗ ನೋಡಿ ತ್ರಿಸಾಮ ಗಾಮ ನಿರ್ವಾಣಂ ಬೇಷಜಂ ಜಂಭಿಷಕ್ ಸನ್ಯಾಸ ಕೃತ್ಯ ಮಶಾಂತೋ ನಿಷ್ಠಾ ಶಾಂತಿ ಪರಾಯಣ ಇಲ್ಲಿ ಸಾಮ ಅನ್ನೋದು ರಾಗ ಒಂದು ಸಂಗೀತ ಇಲ್ಲಿ ಶಾಂತಿಗೆ ಸಾಮರಾಗ ಹೇಳಿದರೆ ಮನುಷ್ಯನಿಗೆ ಬೇಕಾಗಿರೋದು ವಿಶೇಷವಾಗಿ ನಿತ್ಯ ಜೀವನದಲ್ಲಿ ನಾವು ಯಾವಾಗಲೂ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರೆ ಓಂ ಶಾಂತಿ 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 ಅನ್ನೋದು ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಅಂತ ನಾವು ಅದಕ್ಕೆ ಯುನೈಟೆಡ್ ನೇಷನ್ಸ್ ಆಗಿರೋದು ನಮ್ಮ ಪೀಸ್ ಶಾಂತಿಗೋಸ್ಕರ ನೋಬೆಲ್ ಪ್ರೈಸ್ ಇದೆ ಶಾಂತಿಗೋಸ್ಕರ ಕೂಡ ಅಂದರೆ ನಾವು ಮನುಷ್ಯ ಶಾಂತಿ ಯಾವಾಗಲೂ ಶಾಂತಿ ಇರಬೇಕು ಶಾಂತ್ ಮನೆಯಲ್ಲಿ ಬರೀ ಮನೆಯ ಮಗಳ ಹೆಸರು ಮನೆ ಹೆಸರು ಅಥವಾ ಹೆಂಡತಿ ಹೆಸರು ಶಾಂತಿ ಅಂತಿದ್ದರೆ ಆಗೋಲ್ಲ ಆ ನಿಜವಾದ ಆ ಶಾಂತಿ ನಮ್ಮ ಮನದಲ್ಲಿ ಇರಬೇಕು ಮನೆ ಹೆಸರು ಕೇಳುವ ಶಾಂತಿ ಶಾಂತಿ ನಿಲಯ ಅಂತ ಮನೆಯಲ್ಲಿ ಯಾವಾಗಲೂ ಗಲಾಟೆ ಅದರಿಂದ ಸಾಮ ರಾಗ ಇದೆಯಲ್ಲ ಅದಕ್ಕೆ ನೋಡಿ ರಾಗದಲ್ಲೂ ಕೂಡ ಅದು ಸಾಮ ವೇದ ವೇದಾನಾಂ ಸಾಮವೇದೋಸ್ಮಿ ಅಂತ ಅದರಿಂದ ಇದನ್ನು ನಾನು ಈ ಪರ್ಟಿಕ್ಯುಲರ್ ನಾಲ್ಕು ಶ್ಲೋಕನ ಸಾಮರಾಗಕ್ಕೆ ನಾನು ಅಳವಡಿಸಿದ್ದೀನಿ ಆಮೇಲೆ ಹಾಡ್ತೀನಿ ಯಾಕೆ ಹೇಳಕ್ಕೆ ಬಂದಿದ್ದೆ ಸಾಮ ಇಲ್ಲಿ ಅದಕ್ಕೆ ಅದಕ್ಕೆ ಅರ್ಥದ ಮೂಲಕ ನಾವು ಕೆಲವು ರಾಗಗಳನ್ನು ಮಾಡಬೇಕಾಗುತ್ತೆ ತ್ರಿಸಾಮ ಋಗ್ವೇದ ಯಜುರ್ವೇದ ಸಾಮವೇದ ಮೂರನೇದು ತ್ರಿಸಾಮ ನಾಲ್ಕು ವೇದ ಅದೂ ಒಂದು ಅರ್ಥ ವ್ಯಾಖ್ಯಾನದಲ್ಲಿ ತ್ರಿಸಾಮ ಸಾಮಗ ಅಂದರೆ ನಾವು ಹೇಗಿರಬೇಕು ಅಂತ ಹೇಳಿದರೆ ನಾವು ಎಷ್ಟೋ ಜನ ತ್ರಿಪುರ ತಾಂಡ್ವಾಡೋದು ಅಂತ ಕೆಲವು ಕೆಲಸ ತಾನಾಗೆ ಆಗುತ್ತೆ ಆದರೆ ಪ್ರಯತ್ನ ಮಾಡಿಬಿಟ್ಟು ದೇವ್ರಿಗೆ ಬಿಟ್ಬಿಡಬೇಕು ಎಷ್ಟು ಕುಣಿದು ಕುಪ್ಪಳಿಸಿದ್ರು ನಮಗೆ ತಕ್ಷಣ ಅದು ಇಟ್ ಗೆಸ್ಟೇಷನ್ ಅದ್ರದ್ದು ಅದು ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ನಾವು ಅದರಿಂದ ಶಾಂತಿಯಿಂದೀರಿ ಬಿ ಕಾಮ್ ಅಂತ ನಾವೆಲ್ಲರೂ ಹೇಳೋದು ಸ್ವಲ್ಪ ಅದಕ್ಕೆ ನಮಗೆ ಹೇಳಬೇಕಾಗಿರೋದು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಯಾರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಇರುತ್ತೋ ಹಲವಾರು ಅವರು ಈ ವಿಶಾಖ ನಕ್ಷತ್ರದ ಈ ಶ್ ನಾಲ್ಕು ಶ್ಲೋಕಗಳನ್ನು ನಾಲ್ಕು ಪಾದದನ್ನ ಹೇಳ್ಕೊಂಡ್ರೆ ಅಟ್ಲೀಸ್ಟು ಅಲ್ಲಿದೆ ಅನ್ನೋದಕ್ಕೋಸ್ಕರ ಹೌದು ಹೌದು ಹೇಳ್ಕೊಳ್ತಾನೆ ಒಂದು ಸ್ವಲ್ಪ ನಮಗೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಯಾಕೆಂದರೆ ಅಲ್ಲಿ ಬೇಷ ಜಂಬಿಷಕ್ ಅಂದರೆ ವೈದ್ಯ ಅಂತ ವಿಷ್ಣುಗಿಂತ ಮಹಾವೈದ್ಯ ಅದಕ್ಕೆ ನಾವು ಹೇಳ್ದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು ಅದರಿಂದ ನಮಗೆ ನಮಗೆ ಸಮಾಧಾನ ಕೊಡ್ತಕ್ಕಂಥ ಒಂದು ಶ್ಲೋಕಗಳು ಇದು ಅದು ಕೃಚ್ಛಮ ಶಾಂತೋ ನೋಡಿ ಇಲ್ಲಿ ನಮಗೆ ಬೇಕಾಗಿರೋದೇ ಪೀಸ್ ಆಫ್ ಮೈಂಡ್ ನಾವು ನಮಗೇನಾಗ್ಬಿಟ್ಟಿದೆ ಈಗ ಪಿ ಐ ಸಿ ಆಗಿಬಿಟ್ಟಿದೆ ಪಿ ಇ ಸಿ ಅದರಿಂದ ಆಮೇಲೆ ಇಲ್ಲ ಬರೀ ರುಪೀಸ್ ರುಪೀಸ್ ಇದನ್ನೆಲ್ಲ ಬಿಟ್ಟು ನಿಜವಾದ ಶಾಂತಿ ಅದು ದೊರಕಬೇಕು ಅಂದರೆ ಕೃಚ್ಛಮ ಶಾಂತೋ ಇನ್ನೊಂದು ಪದ ಬಹಳ ಮುಖ್ಯ ನಿಷ್ಠಾ ಯಾವಾಗ ಬರುತ್ತೆ ಶಾಂತಿ ಇದ್ದರೆ ನಮ್ಮ ಸಂಕಲ್ಪ ದೃಢ ಸಂಕಲ್ಪ ಇದ್ದು ನಮ್ಮ ಸ್ವಾಮಿ ನಿಷ್ಠೆ ಯಾರು ನಮಗೆ ಬೆನಿಫ್ಯಾಕ್ಟರು ನಮಗೆ ಅನ್ನ ಕೊಡುವಂಥ ದೇವರು ವಿಷ್ಣು ನಮ್ಮನ್ನು ಕಾಪಾಡೋದು ಅವನಿಗೆ ನಿಷ್ಠೆ ಇಲ್ಲಿ ನೇರವಾಗಿ ವಿಷ್ಣು ಅಂತ ವಿಷ್ಣು ಸ್ವರೂಪದಲ್ಲಿ ನಾವು ನಾವು ವಿಷ್ಣು ಪೃಥ್ವಿ ಪತಿವಿ ನಮ್ಮನ್ನು ಯಾರು ನಮ್ಮ ಬಾಸು ಅಥವಾ ಮನೆಗೆ ನಮ್ಮ ಮನೆ ಕೊಡೋ ತಾಯಿ ಅನ್ನ ಕೊಡೋ ತಾಯಿ ಅಥವಾ ಹೆಂಡತಿ ಯಾರು ನಮಗೆ ನಮ್ಮನ್ನು ಸಾಕಿ ಸಲಹೆ ಮಾಡ್ತಾರೋ ಅಥವಾ ನಮ್ಮ ಎಲ್ಲಿ ಕೆಲಸ ಮಾಡ್ತೀವೋ ಒಂದು ಸರ್ಕಾರದ ಕೆಲಸವೇ ಇರ್ಬೋದು ಅಲ್ಲಿ ನಿಷ್ಠೆ ಇರಬೇಕು ಆ ನಿಷ್ಠ ಇದ್ದರೆ ಆಗ ನಿಷ್ಠೆ ಇಲ್ಲದೆ ಇದ್ದವ್ರಿಗೂ ಅಶಾಂತಿ ಆಗೋದು ಆಗ ನಿಷ್ಠ ಶಾಂತಿ ಪರಾಯಣಂ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡ್ತೀವಿ ಅದು ನಿಮ್ಮ ಪರಾಯಣ ಆಗಿರಬೇಕು ಅದೇ ಪಾರಾಯಣ ಆಗೋದು ಇಲ್ಲ ಪರಾರಿ ಆಗ್ತಾ ಇರಬೇಕಾಗುತ್ತೆ ಸೊ ಪಾರಾಯಣ ಮಾಡ್ತೀವಿ ಪರಾರಿ ಆಗಬೇಕನ್ನೋದು ನಮ್ಮ ನಮ್ಮ ಮನಸ್ಸಿಗೆ ನಮ್ಮ ನಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಅದರಿಂದ ಸನ್ಯಾಸ ಕೃಚ್ಛಮ ಸನ್ಯಾಸ ಅಂದ್ರೆ ಏನು ಅಂದರೆ ಬಹಳ ಅಂತರ ತದ್ದ ವಿಚಾರ ಏನಪ್ಪ ಅಂದರೆ ನಾವು ಪ್ರತಿಫಲ ಅಪೇಕ್ಷೆಯಲ್ಲೇ ಮಾಡೋದು ಅದೇ ಸನ್ಯಾಸ ನಮ್ಮ ಬರೀ ಯಾವ ಪ್ರತಿಫಲನ ಅಪೇಕ್ಷೆ ಪಡೆದ ಕೆಲಸ ಮಾಡ್ಕೊಂಡಿದ್ರೆ ಯು ಗೆಟ್ ದಿ ರಿಸಲ್ಟ್ ತಾನಾಗೇ ಬರುತ್ತೆ ನಾವು ಇದು ಮಾಡ್ತಾ ಇದ್ದೀವಿ ಇದು ಬರಬೇಕು ಅಂತಲೇ ಮಾಡಿದ್ರೆ ಬರೋದಿಲ್ಲ ಅದಕ್ಕೆ ಅದನ್ನೇ ಸನ್ಯಾಸತ್ವ ಅಂದರೆ ಇನ್ನೇನೂ ಇಲ್ಲ ನಮ್ಮ ಪಂದು ಡೂ ದ ಡ್ಯೂಟಿ ಆ್ಯಂಡ್ ಲೀವ್ ರಿಸಲ್ಟ್ ಅದಿ ಗಾಡಿ ಬಂತ ಅಷ್ಟೇ ಅನುಭವಿಸ್ಬೇಕು ಕ್ಷಮ ಶಾಂತ ನೋಡಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಏನು ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವು ಯಾವುದೇ ಒಂದು ವಿಚಾರದಲ್ಲಿ ಆ ವಿಚಾರದ ಮೇಲೆ ಮಗ್ನರಾಗಿ ಆ ವ್ಯಕ್ತಿನ ವಿಚಾರನ ವಿವೇಕದಿಂದ ಪ್ರೀತಿಸಿದ್ರೆ ಸಿಗೋ ಆನಂದ ನಿಷ್ಠೆಯಿಂದ ಅದು ಶಾಂತಿ ಪರಾಯಣಂ ನಮಗೆ ಯಾವಾಗಲೂ ಅದು ಮನಸ್ಸಿಗೆ ಪೂರ್ತಿ ಹೃದ್ಗಟವಾಗಿರುತ್ತೆ ಅದು ಶುಭಾಂಗ ಶಾಂತಿದ ಸೃಷ್ಟ ನ ಇಲ್ಲಿ ಶುಭಾಂಗ ಅಂದರೆ ಪ್ರತಿ ಕಣ 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 ಕಣಕ್ಕೂ ಕೂಡ ಶುಭ ಆಗ್ತಾ ಇರುತ್ತೆ ಆಮೇಲೆ ತಿರ್ಗ ಶಾ ಇಲ್ಲಿ ಶಾಂತಿ ಬಗ್ಗೆ ಎಷ್ಟು ಹೇಳಿದರು ಶುಭಾಂಗ ಶಾಂತಿದ ಸೃಷ್ಟ ಕುವಲೇಶಯ ನಾವು ಒಂದು ಹೂವು ಅರಳುತ್ತೆ ಬೆಳಗ್ಗೆ ಅದಕ್ಕೆ ಅದಕ್ಕೊಂದು ವಾಸನೆ ಸುವಾಸನೆ ಬರುತ್ತೆ ಯಾರು ತುಂಬಿದೋರು ಅದಕ್ಕೆ ನಾವು ಬರೀ ಗಿಡ ಹಾಕ್ಬೋದು ಅದಕ್ಕೆ ಗೊಬ್ಬರ ಹಾಕ್ಬೋದು ಅದು ಅದಕ್ಕೆ ಆಘ್ರಾಣಿಸುವಂಥ ಆ ಪರಿಮಳ ಕೊಟ್ಟವ್ರು ಯಾರು ಹಾಗೆ ನಮ್ಮಲ್ಲಿ ಒಂದು ಶಾಂತಿಯನ್ನು ಅದು ಶಾಂತಿಯನ್ನು ಕದಡಬೇಡಿ ಅಂತ ನಮ್ಮ ಶಾಂತಿ ಕದಡದೆ ಅದನ್ನೇ ಬೆಳೆಸ್ಕೊಂಡು ಹೋದರೆ ಅದು ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮ ಕ್ಷೇಮ ಕ್ಷಾಮ ಹೋಗಿ ಕ್ಷೇಮ ಬರುತ್ತೆ ನಮಗೆ ಅಂದರೆ ನಾವೆಲ್ಲೂ ಕೂಡ ನಮ್ಮಲ್ಲಿ ಒಂದು ಶಾಂತಿ ಎಂದಿದ್ದರೆ ನಮಗೆ ಆಟೋಮೆಟಿಕ್ಕಾಗಿ ನಾವು ಕ್ಷೇಮದಿಂದ ಇರ್ತೀವಿ ಅದೇ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂ ಇಲ್ಲಿ ಶ್ರೀವತ್ಸವಕ್ಷ ವಕ್ಷಸ್ಥೇಳಿದ್ರೆ ಶ್ರೀ ಇಲ್ಲ ಮಹಾಲಕ್ಷ್ಮಿ ವಾಸವಾಗಿದ್ದಾಳೆ ಶ್ರೀವಾಸ ಇನ್ನೊಂದು ಶ್ರೀ ಅಂದರೆ ಅದು ಲಕ್ಷ್ಮೀನೇ ಲಕ್ಷ್ಮೀಪತಿ ಅಂತ ಕರಿದಾಳು ಅವನ್ನ ಶ್ರೀಪತಿ ಶ್ರೀಪತಿ ಶ್ರೀಮತಾಂ ನಾವು ಮತ್ತು ಶ್ರೀಮತಿ ಅಂತೀವಿ ಶ್ರೀ ಬುದ್ಧಿಗೆ ಮತಿ ಅದು ಶ್ರೀಮತಿ ಅಂದರೆ ಇಲ್ಲಿ ನೋಡಿ ಮತಿ ಅನ್ನೋದು ಕೂಡ ಸ್ತ್ರೀಲಿಂಗ ಶ್ರೀಮತಿ ಅನ್ನೋದು ಬುದ್ಧಿ ಅನ್ನೋದು ಸ್ತ್ರೀಲಿಂಗ ಅದಕ್ಕೆ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತ ಒಂದು ಹಿಂದೆ ಅಂದರೆ ಅರ್ಥ ಏನು ಅಂದರೆ ಮದರ್ ನೇಚರ್ ಸ್ತ್ರೀ ಅಂದರೆ ಇಲ್ಲಿ ಅವಳು ಪ್ರಳಯ ಮಾಡ್ತಾ ಇದ್ದಾಳೆ ಈಗ ನಮಗೆ ಯಾಕೆಂದರೆ ನಮ್ಮ ಪ್ರಳಯ ಹೆಣ್ಣನ್ನು ಪ್ರಕೃತಿನ ಕೆಣಕಬಾರ್ದು ಪ್ರ ಆದಷ್ಟು ನಾವು ಅದ್ರ ಜೊತೆ ಪ್ರಕೃತಿ ಜೊತೆಗೆ ನಾವು ಹೊಂದ್ಕೊಂಡಿದ್ದರೆ ಪ್ರಕೃತಿ ನಮಗೆ ಇನ್ನು ಜಾಸ್ತಿ ನೋಡ್ಕೋತಾಳೆ ಅದನ್ನು ಇದು ಇಂಡೈರೆಕ್ಟ್ಲಿ ದಿ ಮೆಸೇಜ್ ಈ ವಿಶಾಖ ನಕ್ಷತ್ರದ ಈ ನಾಲ್ಕೂ ಪಾದಗಳು ಹದಿನಾರನೇ ನಕ್ಷತ್ರ ವಿಶಾಖ ನಕ್ಷತ್ರ ಇದರಲ್ಲಿ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರ ಇಲ್ಲಿಂದ ಈ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಜೈಸಲ್ ಕಳ್ಳ ಹೇಳ್ತಾರೆ ಒಂದು ಎರಡನೇ ಪಾದ ಪರವಾಗಿಲ್ಲ ಏನಾದ್ರು ದೋಷ ಇದ್ದರೆ ನಿಮ್ಮ ಅದು ಎಷ್ಟನೇ ಪಾದ ಅಂತ ಅವ್ರು ನೋಡ್ಕೋತಾರೆ ನಾವು ಹುಟ್ಟಿದಾಗ ಆ ಟೈಮ್ ಗಳಿಗೆನಲ್ಲಿ ಇಲ್ಲಿ ನಾಲ್ಕನೇ ಪಾದದಿಂದ ವೃಶ್ಚಿಕ ರಾಶಿ ಶುರುವಾಗುತ್ತೆ ಇದಕ್ಕೆ ವೃಶ್ಚಿಕ ರಾಶಿಗೆ ಅಧಿಪತಿ ಅಂಗಾರಕ ಸೋ ಅಂದರೆ ಮಂಗಳವಾರ ಕುಜ ಅದಕ್ಕೆ ಹಿಂದೆಂದು ಚಿತ್ತದಿಂದ ಮೂರನೇ ಪಾದ ಜೀವೋ ವಿನಯಿತ ಸಾಕ್ಷಿ ಅಲ್ಲಿಂದ ತುಲಾರಾಶಿ ಅದಕ್ಕೆ ಅಧಿಪತಿ ಶುಕ್ರ ಅಲ್ಲಿಂದ ನೋಡಿ ಚಿತ್ತದಿಂದ ಎರಡು ಶ್ಲೋಕ ಎರಡು ಪಾದ ನೆಕ್ಸ್ಟು ಸ್ವಾತಿ ನಕ್ಷತ್ರದ ನಾಲ್ಕು ಪಾದ ನಾಲ್ಕು ಎರಡಾರರಾಯಿತು ಆಮೇಲೆ ವಿಶಾಖ ನಕ್ಷತ್ರದ ಮೂರು ಪಾದ ನಾಲ್ಕು ಎರಡಾರು ಮೂರು ಒಂಬತ್ತು 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 ಇದೆಯಲ್ಲ ಇದಿಷ್ಟುವೇ ಕೂಡ ಈ ಒಂಬತ್ತುವೆ ತುಲಾರಾಶಿ ಅಧಿಪತಿ ಶುಕ್ರ ಈಗ ವಿಶಾಖ ನಕ್ಷತ್ರದ ಇದು ಒಂದು ವಿಶೇಷವಾದ ವಿಚಾರ ಹೇಳ್ತಾ ಇದ್ದೀನಿ ನಿಮಗೆ ನಾಲ್ಕನೇ ಪಾದದಿಂದ ಬರೋರು ವೃಶ್ಚಿಕ ರಾಶಿ ಅಂಗಾರಕ ಇದಕ್ಕೆ ಅಧಿಪತಿ ಅನಿವರ್ತಿ ಅಲ್ಲಿಂದ ಸೊ ಇದು ಒಂದು ಸ್ವಲ್ಪ ವಿಶೇಷವಾದ ವಿಚಾರ ಇನ್ನು ಒಂದು ಸತಿ ಕ್ವಿಕ್ಕಾಗಿ ನಾನು इति श्लोकन हेल्तिमाखण्डपरशु दारुणो द्रविणप्रदः दिवस्पृक्सर्वदृग्भ्यासो वाचस्पतिरयो निजः त्रिसामस्साम गः साम निर्वाणम्बेषजम्बिशको ಕುಮುದಕ್ಕುವಲೇಶಯಃ ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮ ಕೃತ್ಯ ಶ್ರೀವತ್ಸವಕ್ಷ ಶ್ರೀಭಾತ ಶ್ರೀಪತಿ ಶ್ರೀಮತಾಂಬರ ಎಲ್ಲರೂ ನೀವು ಕಾಯ್ತಾ ಇರೋದು ಯಾತಕ್ಕೆ ಗೊತ್ತು ಇದು ಯಾವ ರಾಗದಲ್ಲಿ ಹಾಡಿದ್ದೀರಾ ಅಂತ ಹೇಳಿದ್ದೀನಿ ಆಗಲೇ ಇದು ವಿಶಾಖ ನಕ್ಷತ್ರದ ಏನಾಗ್ಬೋದು ಸಾಮರಾಗ ಅಳವಡಿಸಿರೋದು ಇದು ನಿಮಗೆ ಹನ್ನೊಂದು ಹನ್ನೆರಡನೇ ಈ ಮಹಾಸಂಚಿಕೆಗಳಲ್ಲಿ ಈ ಆರುನೂರು ಹದಿನೈದನೇ ಸಂಚಿಕೆಗೆ ನಡೀತಾ ಇರೋದು ಆರುನೂರು ಹದಿನಾಲ್ಕನೇ ಸಂಚಿಕೆ ಒಳಗಡೆ ಹನ್ನೊಂದು ಹನ್ನೆರಡರಲ್ಲಿ ಎರಡು ವಿಭಾಗದಲ್ಲಿ ವಿಷ್ಣು ಸಹಸ್ತ್ರನಾಮನ ಮೂವತ್ತು ರಾಗಗಳಲ್ಲಿ ಆಡಿದ್ದೀನಿ ಅದರಲ್ಲಿ ಈ ಭಾಗನ ಸಾಮರಾಗಕ್ಕೆ ಅಳವಡಿಸಿದೆ ಅದನ್ನೀಗ ನಾನು ಪ್ರಯತ್ನ ಮಾಡ್ತೀನಿ ಇಲ್ಲಿ ಕಂಡ ಪರಶೋ ದಾರುಣ ದ್ರವಿಣ ಪ್ರದ दिवस्पृक् सर्वदृग्व्याः रयूनिज त्रिसामस् त्रिसामस्सामगस्साम निर्वाणं भेषजं बिशक सन्यासक छम शांत निष्ठांग शांति परायण शुभांग शांति दुमुदेशय गोहित तो गोपतिर्गोत वृषभाक्षो वृषभ प्रिय अनिवर्ति निवृत्तात्मा संचेप्त क्षेमकृशिवः शिवचमकष श्री सह श्री इपती श्रीमतां वरः श्री इपती ವರ ಈ ಸಾಮರಾಗದೊಂದಿಗೆ ವಿಶಾಖ ನಕ್ಷತ್ರದ ಹದಿನಾರನೆಯ ನಕ್ಷತ್ರ ಒಟ್ಟು ಹದಿನಾರನಾಗಲಿ ಅರವತ್ನಾಲ್ಕು ಶ್ಲೋಕ ನಮ್ಮ ಈ ಆರುನೂರ ಹದಿನೈದನೇ ಮಹಾಸಂಚಿಕೆಯಲ್ಲಿ ಮಂಗಳ ಆಗಿದೆ ಆರುನೂರ ಹದಿನಾರನೇ ಸಂಚಿಕೆಗೆ ನೀವು ಕಾಯ್ತಾ ಇದೆ ಆ ನಕ್ಷತ್ರದ ಹೆಸರು ಅನುರಾಧ ಅದು ಹದಿನಾ ಹದಿನೇಳನೇ ನಕ್ಷತ್ರ ಆಗಿರುತ್ತೆ ಹದಿನಾರು ನಕ್ಷತ್ರ ಮುಗಿಸಿದ್ದೀವಿ ಅನುರಾಧ ನಕ್ಷತ್ರದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ